ಎಲ್ರಿಗೂ ನಮಸ್ಕಾರ. ನಾನು ಬೋರಮ್ಮ ಹೆಚ್ ಅಂಗಡಿ, ವರ್ಕಿಂಗ್ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್, GFGCA HD ಕೋಟೆ, ಮೈಸೂರು ಡಿಸ್ಟ್ರಿಕ್ಟ್. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ BA ಪದವಿಯ ನಾಲ್ಕನೇ ಸೆಮ್ನ ರಾಜ್ಯಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳು ಇಂಟ್ರೊಡಕ್ಷನ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಚಯ, ಈ ಒಂದು ಪೇಪರ್ನ ಅಡಿಯಲ್ಲಿ 21ನೇ ಸೆಷನ್ ಅಲ್ಲಿ ಬರ್ತಕ್ಕಂಥ ಫಾರ್ಮುಲೇಷನ್ ಆಫ್ ಫಾರಿನ್ ಪಾಲಿಸಿ, ವಿದೇಶಾಂಗ ನೀತಿಯ ರಚನೆ, ಸೊ ಅದನ್ನ ಕುರಿತು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಸೊ ವಿದೇಶಾಂಗ ನೀತಿಯ ಅರ್ಥ ಪ್ರಾಮುಖ್ಯತೆಯನ್ನು ನಾವು ಹಿಂದಿನ ವಿಡಿಯೋಗಳಲ್ಲಿ ಚರ್ಚಿಸಿದ್ವಿ. ಸೊ ಅದರಿಂದ ನಮ್ಗೆ ಏನ್ ಗೊತ್ತಾಯ್ತು ಅಂದ್ರೆ, ಒಂದು ರಾಷ್ಟ್ರದ ಅಭಿವೃದ್ಧಿಯಲ್ಲಿ ವಿದೇಶಾಂಗ ನೀತಿ ಎಷ್ಟು ಪಾತ್ರವನ್ನ ವಹಿಸುತ್ತೆ. ಸೊ ಇಲ್ಲಿ ಜಾನ್ ಎಫ್ ಕೆನಡಿ ಅವರ ಒಂದು ಹೇಳಿಕೆ ನೆನಪಿಗೆ ಬರುತ್ತೆ. ಸೊ ಜಾನ್ ಎಫ್ ಕೆನಡಿ ವಿದೇಶಾಂಗ ನೀತಿಯ ಕುರಿತು ಏನ್ ಹೇಳ್ತಾರೆ ಅಂದ್ರೆ, ಡೊಮೆಸ್ಟಿಕ್ ಪಾಲಿಸಿ ಕ್ಯಾನ್ ಓನ್ಲಿ ಡಿಫೀಟ್ ಅಸ್, ಬಟ್ ದ ಫಾರಿನ್ ಪಾಲಿಸಿ ಕ್ಯಾನ್ ಕಿಲ್ ಅಸ್. ಸೊ ಏನಾದರೂ ಆಂತರಿಕ ನೀತಿ ಏನಾದರೂ ನಮ್ದು ವಿಫಲ ಆದರೆ ನಾವು ಸೋಲ್ತೀವಿ ಅಷ್ಟೇ, ಸೋಲ್ಬೋದು, ವಿ ಕ್ಯಾನ್ ಡಿಫೀಟ್, ಬಟ್ ಸೊ ವಿದೇಶಾಂಗ ನೀತಿ ರಚನೆಯಲ್ಲಿ ಅದರ ಅನುಷ್ಠಾನದಲ್ಲಿ ಏನಾದರೂ ದೋಷಗಳಾದರೆ, ಎಡವಟ್ಟುಗಳಾದರೆ, ಇಟ್ ವಿಲ್ ಕಿಲ್ ಅಸ್. ಸೊ ಅದು ನಮ್ಮನ್ನು ಕೊನೆಗಾಣಿಸುತ್ತೆ. ಸೊ ಹೀಗಾಗಿ ಬಹಳ ಜಾಗೃತಿಯಿಂದ, ಮುಂದಾಲೋಚನೆಯಿಂದ, ದೂರದೃಷ್ಟಿಯನ್ನು ಇಟ್ಟುಕೊಂಡು ಈ ವಿದೇಶಾಂಗ ನೀತಿಯನ್ನು ಪ್ರತಿಯೊಂದು ರಾಷ್ಟ್ರಗಳು ಕೂಡ ರಚನೆ ಮಾಡಬೇಕಾಗತ್ತೆ. ಸೊ ಹೀಗಾಗಿ ಸೊ ಇದು ಟೋಟಲಿ ನಾವು ಒಂದು ಈ ಒಂದು ನಿಮಗೆ ಸಿಲೆಬಸ್ನ ಭಾಗವಾಗಿ ಒಂದು ಒಂದು ಬ್ರೀಫ್ ಆಗಿ ನಾವು ಈ ಫಾರಿನ್ ಪಾಲಿಸಿ ಅನಾಲಿಸಿಸ್ನ ಮಾಡ್ತೀವಿ. ವಿದೇಶಾಂಗ ನೀತಿಯ ವಿಶ್ಲೇಷಣೆ ಅಂದರೆ ಅದರ ಅರ್ಥ, ಅದರ ನಿರ್ಧಾರದ ಅಂಶಗಳು, ಮಹತ್ವ, ಅದರ ರಚನೆ, ಇಂಪ್ಲಿಮೆಂಟೇಷನ್, ಅನುಷ್ಠಾನ. ಸೊ ಈ ರೀತಿ ವಿದೇಶಾಂಗ ನೀತಿಯ ವಿಶ್ಲೇಷಣೆಯನ್ನು ಮಾಡ್ತೀವಿ. ವಾಟ್ ಈಸ್ ಫಾರಿನ್ ಪಾಲಿಸಿ ಅನಾಲಿಸಿಸ್? ವಿದೇಶಾಂಗ ನೀತಿಯ ವಿಶ್ಲೇಷಣೆ ಅಂದರೆ ವಿದೇಶಾಂಗ ನೀತಿ ಒಳಗೊಂಡಂತಹ ಪ್ರಕ್ರಿಯೆಗಳು ಮತ್ತು ಸಿದ್ಧಾಂತಗಳ ವ್ಯವಸ್ಥಿತ ಅಧ್ಯಯನ ಮತ್ತು ಸಂಶೋಧನೆಯಾಗಿದೆ. ದ ಫಾರಿನ್ ಪಾಲಿಸಿ ಅನಾಲಿಸಿಸ್ ಇಸ್ ದ ಸಿಸ್ಟಮೆಟಿಕ್ ಸ್ಟಡಿ ಆಫ್ ಆ್ಯಂಡ್ ರಿಸರ್ಚ್ ಇನ್ ಟು ದಿ ಪ್ರೊಸೆಸಸ್ ಆ್ಯಂಡ್ ಥಿಯರೀಸ್ ಆಫ್ ಫಾರಿನ್ ಪಾಲಿಸಿ. ಸೊ ಇದು ಸಮಾಜ ವಿಜ್ಞಾನ ಆದರೂ ಕೂಡ ಇಲ್ಲಿ ವ್ಯವಸ್ಥಿತ ಸಿಸ್ಟಮೆಟಿಕ್ ಸ್ಟಡಿ ಮತ್ತು ರಿಸರ್ಚ್ ಮೆಥಡಾಲಜಿ ಪ್ರಕಾರ ಏನು ಸಂಶೋಧನೆಯ ವಿವಿಧ ವ್ಯವಸ್ಥಿತ ಹಂತಗಳ ಮೂಲಕ ನಾವು ಇಲ್ಲಿ ವಿದೇಶಾಂಗ ನೀತಿಯ ಪ್ರಕ್ರಿಯೆಗಳನ್ನು ಅಧ್ಯಯನ ಮಾಡ್ತೀವಿ. ಸೊ ದ ಫಾರಿನ್ ಪಾಲಿಸಿ ಅನಾಲಿಸಿಸ್ ಅಗೇನ್ ಇನ್ವಾಲ್ವ್ಸ್ ದ ಸ್ಟಡಿ ಆಫ್ ಹೌ ಎ ಸ್ಟೇಟ್ ಮೇಕ್ಸ್ ಫಾರಿನ್ ಪಾಲಿಸಿ. ಸೊ ಈ ವಿದೇಶಾಂಗ ನೀತಿ ವಿಶ್ಲೇಷಣೆ ಮುಂದುವರೆದ ಏನೇನು ಒಳಗೊಳ್ಳುತ್ತೆ ಅಂದರೆ, ಯಾವುದೇ ಒಂದು ರಾಜ್ಯ ಅಥವಾ ದೇಶ ವಿದೇಶಾಂಗ ನೀತಿಯನ್ನು ಹೇಗೆ ಮಾಡುತ್ತದೆ ಎಂಬುದನ್ನು ಅಧ್ಯಯನ ಮಾಡುತ್ತೆ. ಬಿಕಾಸ್ ಫಾರಿನ್ ಪಾಲಿಸಿ ಅನಾಲಿಸಿಸ್ ಇನ್ವಾಲ್ವ್ಸ್ ದ ಸ್ಟಡಿ ಆಫ್ ಬೋತ್ ಇಂಟರ್ನಲ್ ಆ್ಯಂಡ್ ಡೊಮೆಸ್ಟಿಕ್ ಇಂಟರ್ನ್ಯಾಷನಲ್ ಆ್ಯಂಡ್ ಡೊಮೆಸ್ಟಿಕ್ ಪಾಲಿಟಿಕ್ಸ್. ಸೊ ಯಾಕೆ ಇದು ಅಧ್ಯಯನ ಮಾಡೋ ಉದ್ದೇಶ ಅಂದರೆ, ಇದು ತುಂಬ ಸೂಕ್ಷ್ಮ ಅಂಶಗಳನ್ನು ಒಳಗೊಳ್ಳುತ್ತೆ. ಏನಂದರೆ ವಿದೇಶಾಂಗ ನೀತಿಯ ವಿಶ್ಲೇಷಣೆ ಅಂದರೆ ಏನು ಹೇಳಿ, ಅದು ಅಂತಾರಾಷ್ಟ್ರೀಯ ಅಧ್ಯಯನ ಮತ್ತು ದೇಶದ ರಾಜಕೀಯ ಏನು ಆಂತರಿಕ ರಾಜಕೀಯದ ಅಧ್ಯಯನ ಎರಡನ್ನೂ ಕೂಡ ಒಳಗೊಳ್ಳುತ್ತೆ. ಇಟ್ ಇನ್ಕ್ಲೂಡ್ಸ್ ಬೋತ್ ಡೊಮೆಸ್ಟಿಕ್ ಆ್ಯಂಡ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್. ಸೊ ಹೀಗಾಗಿ ಇದರ ಒಂದು ಅಧ್ಯಯನ ಬಹಳಷ್ಟು ಪ್ರಮುಖವಾಗಿದೆ ಅನ್ನೋದನ್ನು ನೋಡ್ತಾ, ಸೊ ನಾವು ಈ ಒಂದು ವಿಶೇಷವಾಗಿ ವಿದೇಶಾಂಗ ನೀತಿಯ ರಚನೆಯಲ್ಲಿ ಪ್ರತಿಯೊಂದು ರಾಷ್ಟ್ರ ಸೊ ಯಾವ ಹಂತಗಳನ್ನು ಅನುಸರಿಸ್ತವೆ. ದ ಫಸ್ಟ್ ಒನ್ ಈಸ್ ಅಸೆಸ್ಮೆಂಟ್ ಆಫ್ ದ ಇಂಟರ್ನ್ಯಾಷನಲ್ ಆ್ಯಂಡ್ ಡೊಮೆಸ್ಟಿಕ್ ಪೊಲಿಟಿಕಲ್ ಎನ್ವಿರಾನ್ಮೆಂಟ್. ಸೊ ಈಗ ತಾನೇ ಹೇಳಿದೆ ನಾನು, ಸೊ ಅಂತಾರಾಷ್ಟ್ರೀಯ ರಾಜಕೀಯ ಅನ್ನೋದು, ಸೊ ವಿದೇಶಾಂಗ ನೀತಿ ಅನ್ನೋದು ಅಂತಾರಾಷ್ಟ್ರೀಯ ಮತ್ತು ದೇಶೀಯ ಎರಡೂ ರಾಜಕೀಯ ಪರಿಸರವನ್ನು ಮೌಲ್ಯಮಾಪನ ಮಾಡಬೇಕಾಗತ್ತೆ. ಯಾಕೆಂದರೆ ಅಲ್ಲಿ ಒಂದು ಕಡೆಗೆ ಒಂದು ರಾಷ್ಟ್ರ, ಯಾವ ರಾಷ್ಟ್ರ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಭಾಗವಹಿಸ್ತಿರುತ್ತೋ ಆ ರಾಷ್ಟ್ರ ತನ್ನ ಹಿತಾಸಕ್ತಿಗಳನ್ನು ನೆರವೇರಿಸಿಕೊಳ್ಬೇಕು, ಇನ್ನೊಂದು ಕಡೆಗೆ ಆ ರಾಷ್ಟ್ರದ ರಾಷ್ಟ್ರೀಯ ಹಿತಾಸಕ್ತಿಗಳು ಜಗತ್ತಿನ ಇತರೆ ರಾಷ್ಟ್ರಗಳ ಹಿತಾಸಕ್ತಿಗಳೊಂದಿಗೆ ಏನಾಗಬೇಕು, ಹೊಂದಾಣಿಕೆಯಾಗಬೇಕು. ಸೊ ಅಟ್ ಎ ಟೈಮ್ ಸೊ ಎರಡು ಒಂದು ವಾತಾವರಣವನ್ನು ಇಲ್ಲಿ ಅಧ್ಯಯನ ಮಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಸೊ ಇದಕ್ಕೆ ಅಗೇನ್ ಐ ಆಮ್ ಗಿವಿಂಗ್ ದ ಸೇಮ್ ಎಕ್ಸಾಂಪಲ್ ಬಿಕಾಸ್ ದಟ್ ಸೂಟ್ಸ್ ಹಿಯರ್ ವೆರಿ ವೆಲ್. ಸೊ ಇಲ್ಲಿ ಅತ್ಯಂತ ಹೊಂದಾಣಿಕೆ ಆಗ್ತಕ್ಕಂಥ ಉದಾಹರಣೆ ಅಂದರೆ, ಭಾರತ ಸ್ವತಂತ್ರ ಪಡ್ಕೊಂಡಾಗ ಸೊ ಏನು ಅಂತಾರಾಷ್ಟ್ರೀಯ ರಾಜಕೀಯ ಹೇಗಿತ್ತು ಅವಾಗ, ಜೊತೆಗೆ ನಮ್ಮ ಆಂತರಿಕ ರಾಜಕೀಯ ಪರಿಸ್ಥಿತಿ ಪರಿಸರ ಹೇಗಿತ್ತು ಅನ್ನೋದರ ಆಧಾರದ ಮೇಲೆ ನಮ್ಮ ವಿದೇಶಾಂಗ ನೀತಿ ನಿರ್ಧಾರ ಆಯಿತು. ಸೊ ಜಾಗತಿಕವಾಗಿ ಸೊ ಏನು ಇಡೀ ಜಗತ್ತೇ ಬೈಪೋಲಾರ್ ಏನು ದ್ವಿಧ್ರುವೀಯ ವ್ಯವಸ್ಥೆ ಸೃಷ್ಟಿಯಾಗಿತ್ತು. ಒಂದು ಕಡೆಗೆ USSR, ಇನ್ನೊಂದು ಕಡೆಗೆ UVSA,
ಎರಡು ಸಿದ್ಧಾಂತಗಳ ಅಡಿಯಲ್ಲಿ ಜಗತ್ತಿನ ಎರಡು ಹೀರೋ ರಾಷ್ಟ್ರಗಳಾಗಿ ನಿಂತುಕೊಂಡಿದ್ವು, ಒಂದು ಕಡೆ ಪ್ರಜಾಪ್ರಭುತ್ವ, ಇನ್ನೊಂದು ಕಡೆ ಸಮಾಜವಾದ. ಸೊ ಇದು ಜಾಗತಿಕ ಅಥವಾ ಅಂತಾರಾಷ್ಟ್ರೀಯ ರಾಜಕೀಯ ಪರಿಸರ ಆಗಿತ್ತು ಆ ಸಂದರ್ಭದಲ್ಲಿ. ನಮ್ಮ ಆಂತರಿಕ ಪರಿಸರ ಏನಾಗಿತ್ತು? ವಾಟ್ ವಾಸ್ ಅವರ್ ಡೊಮೆಸ್ಟಿಕ್ ಪೊಲಿಟಿಕಲ್ ಎನ್ವಿರಾನ್ಮೆಂಟ್? ಸೊ ನಾವು ಆಗ ತಾನೇ ಸ್ವತಂತ್ರವನ್ನು ಪಡ್ಕೊಂಡು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ವಿ. ಸೊ ನಮಗೆ ಸ್ವಂತ ಆಡಳಿತ ಅನ್ನೋದು ಹೊಸ ಅನುಭವ, ಯಾಕೆಂದರೆ ಈ ಹಿಂದೆ ಎಲ್ಲ ಒಂದು ಸುಮಾರು ವರ್ಷಗಳ ಕಾಲ ರಾಜಪ್ರಭುತ್ವಕ್ಕೆ, ನಂತರ 200 ವರ್ಷಗಳ ಕಾಲ ಬ್ರಿಟಿಷ್ ಆಳ್ವಿಕೆಗೆ ಒಳಪಟ್ಟಂತಹ ದೇಶ, ಜೊತೆಗೆ ಬೃಹತ್ ಜನಸಂಖ್ಯೆ, ವಿಶಾಲವಾದಂತಹ ಭೌಗೋಳಿಕ ವ್ಯಾಪ್ತಿಯನ್ನು ಹೊಂದಿದಂಥ ರಾಷ್ಟ್ರ, ಜೊತೆಗೆ ಆಲ್ರೆಡಿ ಬಹಳ ಭಾರತದಲ್ಲಿ ಸಿಕ್ಕಾಪಟ್ಟೆ ಬಡತನ, ಆಹಾರದ ಕೊರತೆ, ನಿರುದ್ಯೋಗ, ಅಜ್ಞಾನ ಎಲ್ಲಕ್ಕಿಂತ ಮಿಗಿಲಾಗಿ ಸಾಕ್ಷರತೆ ಪ್ರಮಾಣ ತುಂಬ ಕಡಿಮೆ ಇತ್ತು. ಇಂತಹ ಒಂದು ವ್ಯವಸ್ಥೆಯಲ್ಲಿ ನಾವು ಯಾವುದಾದರೂ ಒಂದು ಬನದ ಕಡೆಗೆ ವಾಲುವುದು ಸರಿಯಾದಂತಹ ನಿರ್ಧಾರ ಅಲ್ಲ ಅಂತ ಹೇಳಿ, ಸೊ ನಮ್ಮ ರಾಷ್ಟ್ರದ ಆಂತರಿಕ ರಾಜಕೀಯ ಪರಿಸ್ಥಿತಿ ಮತ್ತು ಜಾಗತಿಕ ರಾಜಕೀಯ ಪರಿಸ್ಥಿತಿ ಎರಡರನ್ನೂ ಕೂಡ ಮೌಲ್ಯಮಾಪನ ಮಾಡಿ ನಮ್ಮ ದೇಶದ ನಾಯಕರು ಯಾವ ವಿದೇಶಾಂಗ ನೀತಿಯನ್ನು ರಚನೆ ಮಾಡಬೇಕು, ನಮ್ಮ ವಿದೇಶಾಂಗ ನೀತಿ ಆಗಿರಬೇಕು ಅಂತ ನಿರ್ಧಾರ ಮಾಡಿದ್ರು ಅಂದರೆ, ಎಸ್, ವಿ ಮಸ್ಟ್ ನಾನ್ ಅಲೈನ್. ಸೊ ನಾವು ಅಲಿಪ್ತ ನೀತಿಯನ್ನು ಅನುಸರಿಸಬೇಕು, ಎರಡೂ ಬನಗಳಿಗೆ ಸೇರದೆ ನಾವು ಎರಡೂ ಬನಗಳ ಉತ್ತಮ ಅಂಶಗಳನ್ನು ಅಳವಡಿಸಿಕೊಂಡು ಇಬ್ಬರ ಸಹಾಯವನ್ನು ಸಹ ತೆಗೆದುಕೊಂಡು ಇಬ್ಬರಿಗೂ ಸ್ನೇಹಿತರಾಗಿ ನಾವು ನಮ್ಮ ರಾಷ್ಟ್ರದ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು, ನಮ್ಮ ರಾಷ್ಟ್ರದ ಹಿತಾಸಕ್ತಿಗಳನ್ನು ನೆರವೇರಿಸ್ಕೊಳ್ಬೇಕು ಅನ್ನೋ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಾಯಿತು. ಸೊ ದಿಸ್ ಈಸ್ ದ ಫಸ್ಟ್ ಸ್ಟೆಪ್. ದೆನ್ ಗೋಲ್ ಸೆಟ್ಟಿಂಗ್, ಖಂಡಿತ. ಸೊ ಎಲ್ಲ ಅಧ್ಯಯನ ಮಾಡಿ ವಾತಾವರಣವನ್ನು, ಜಾಗತಿಕ ಮತ್ತು ಆಂತರಿಕ ರಾಜಕೀಯ ಪರಿಸರವನ್ನು ಅಧ್ಯಯನ ಮಾಡಿದ ಮೇಲೆ ಗುರಿಗಳನ್ನು ಸ್ಪಷ್ಟಪಡಿಸ್ಕೊಳ್ಬೇಕಾಗತ್ತೆ. ಅದು ಇಲ್ಲಿ ಗುರಿಗಳು ಅಂದರೆ ಅದು ಲಾಂಗ್ ಟರ್ಮ್ ಗೋಲ್ಸ್ ಅಂತ ಬರ್ತವೆ ಮತ್ತು ಶಾರ್ಟ್ ಟರ್ಮ್ ಗೋಲ್ಸ್ ಅಂತ ಬರ್ತವೆ. ಅಲ್ಪಕಾಲಿಕ ಮತ್ತು ದೀರ್ಘಕಾಲಿಕ ಗುರಿಗಳನ್ನು ಇಲ್ಲಿ ನಿಗದಿ ಮಾಡಿಕೊಳ್ಬೇಕಾಗತ್ತೆ. ಸೊ ಅಗೇನ್ ಇಲ್ಲಿ ಭಾರತದ ಉದಾಹರಣೆಯನ್ನು ಕೊಡೋದಾದರೆ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಶಾರ್ಟ್ ಟರ್ಮ್ ಗೋಲ್ಸ್ ಏನಾಗಿದ್ವು ವಿದೇಶಾಂಗ ನೀತಿಯಲ್ಲಿ? ನಮಗೆ ಬೇಕಾದಂಥ, ನಮ್ಮ ಜನಸಂಖ್ಯೆಗೆ ಬೇಕಾದಂಥ ಆಹಾರವನ್ನು ಬೇರೆ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳೋದು, ದಿಸ್ ವಾಸ್ ಅವರ್ ಗೋಲ್. ಜನರ ಹೊಟ್ಟೆ ತುಂಬಿಸುವುದೇ ದೊಡ್ಡ ಗುರಿಯಾಗಿತ್ತು ನಮಗೆ ಭಾರತಕ್ಕೆ ಸ್ವತಂತ್ರ ಬಂದಾಗ. ಬಟ್ ದಿಸ್ ವಾಸ್ ನಾಟ್ ದ ಲಾಂಗ್ ಟರ್ಮ್ ಗೋಲ್ ಎಟ್ ಆಲ್. ಸೊ ಇದು ಖಂಡಿತವಾಗಿಯೂ ದೀರ್ಘಕಾಲಿಕ ಗುರಿ ಆಗಿರಲಿಲ್ಲ. ಎಸ್, ನಾವು ಸದ್ಯ ಆಹಾರ ಪದಾರ್ಥಗಳನ್ನಾಗಲಿ, ಯಂತ್ರೋಪಕರಣಗಳನ್ನಾಗಲಿ, ನಾವು ನಮ್ಮ ಆಮದುಗಳ ಪ್ರಮಾಣ ಜಾಸ್ತಿ ಆದರೂ ಪರವಾಗಿಲ್ಲ, ಸೊ ವಿದೇಶಿ ವ್ಯಾಪಾರ ಅನಾನುಕೂಲಕರವಾಗಿ ಹೊರಹೊಮ್ಮಿದ್ರೂ ಪರವಾಗಿಲ್ಲ, ನಾವು ಇವುಗಳನ್ನು ಆಮದು ಮಾಡಿಕೊಳ್ಬೇಕು. ಬಟ್ ನಂತರದ ದಿನಗಳಲ್ಲಿ ನಾವು ಸ್ವಾವಲಂಬನೆಯನ್ನು ಸಾಧಿಸಬೇಕು ಅನ್ನೋ ಗುರಿ. ದೆನ್ ವಾಟ್ ವಾಸ್ ಅವರ್ ಲಾಂಗ್ ಟರ್ಮ್ ಗೋಲ್ ಅಂದರೆ, ಆರ್ಥಿಕವಾಗಿ ಕೈಗಾರಿಕಾ ಕ್ಷೇತ್ರದಲ್ಲಿ ಆಹಾರ ಉತ್ಪಾದನೆಯಲ್ಲಿ ಭಾರತ ಸ್ವಾವಲಂಬಿ ಆಗಬೇಕು ಅನ್ನೋದು ನಮ್ಮ ದೀರ್ಘಕಾಲಿಕ ಗುರಿಯಾಗಿತ್ತು. ಸೊ ಹೀಗಾಗಿ ಒಂದು ಕಡೆಗೆ ಅದು ಆಹಾರ ಉತ್ಪಾದನೆಗಳನ್ನು ಮತ್ತು ಏನು ನಮಗೆ ತಂತ್ರಜ್ಞಾನ ಗೊತ್ತಿಲ್ಲದೆ ಇರತಕ್ಕಂಥ ತಂತ್ರಜ್ಞಾನ ಮತ್ತು ನಮ್ಮಲ್ಲಿ ಉತ್ಪಾದನೆ ಮಾಡೋದಕ್ಕೆ ಬಂಡವಾಳ ಮತ್ತು ತಾಂತ್ರಿಕ ಜ್ಞಾನ ಸಾಕಾಗ್ತೇ ಇರತಕ್ಕಂತಹ ಯಂತ್ರೋಪಕರಣಗಳನ್ನು ಆಮದು ಮಾಡಿಕೊಂಡ್ವಿ. ಬಟ್ ಅಟ್ ದ ಸೇಮ್ ಟೈಮ್ ನಾವು ಕೃಷಿ ಮತ್ತು ಕೈಗಾರಿಕೆಯಲ್ಲಿ ಹೊಸ ಹೊಸ ಅನ್ವೇಷಣೆಗಳನ್ನು ಮಾಡಿ ಏನು ಅಧಿಕ ಉತ್ಪಾದನೆಯನ್ನು ಮಾಡ್ತಕ್ಕಂತಹ ಇಳುವರಿ ಬೀಜಗಳು, ಏನು ಹೈ ಯೀಲ್ಡ್ ಸೀಡ್ಸ್ ಅಂತ ಏನು ಅನ್ವೇಷಣೆ ಆಯಿತು ಅದು, ಆಮೇಲೆ ಬಯೋಟೆಕ್ನಾಲಜಿಯ ಮೂಲಕ ಆಹಾರ ಉತ್ಪಾದನೆಯಲ್ಲಿ ಹೆಚ್ಚಳ, ಈ ರೀತಿ ಸಾಕಷ್ಟು ಅನ್ವೇಷಣೆಗಳ ಮೂಲಕ ಹಸಿರು ಕ್ರಾಂತಿಯನ್ನು ಸಾಧಿಸಿದ್ವಿ ಒಂದು. ಇನ್ನೊಂದು ಕಡೆಗೆ ಕೈಗಾರಿಕಾ ಕ್ರಾಂತಿ ಅಂದರೆ ಕೈಗಾರಿಕೆಯಲ್ಲೂ ಕೂಡ ಸಾಕಷ್ಟು ಸ್ವಾವಲಂಬನೆಯನ್ನು, ಸೊ ನಮ್ಮ ದೇಶದಲ್ಲಿ ಆಂತರಿಕವಾಗಿ ಉತ್ಪಾದನೆ ಮಾಡ್ತಕ್ಕಂತಹ ವಿಧಾನಗಳನ್ನು ಕಂಡುಕೊಳ್ಳಾಯಿತು. ಸೊ ಹೀಗಾಗಿ ಇವತ್ತಿಗೆ ಭಾರತ ಏನಾಗಿದೆ, ಆ ಲಾಂಗ್ ಟರ್ಮ್ ಗೋಲ್ ಸೆಟ್ಟಿಂಗ್ ಏನು ಮಾಡಿಕೊಂಡು ಅದರ ಪ್ರತಿಫಲವನ್ನು ನಾವು ಇವತ್ತು ಪಡೀತಿದ್ದೀವಿ. ಸೊ ಇವತ್ತಲ್ಲ ಯಾವತ್ತೋ ಭಾರತ ಆಹಾರದ ಉತ್ಪಾದನೆಯಲ್ಲಿ ಸ್ವಾವಲಂಬಿ ಆಗೋಯಿತು. ಸೊ ಪ್ರಸ್ತುತ ನಾವು ಉಳಿದೆಲ್ಲ ವಿಷಯಗಳಲ್ಲೂ ಕೂಡ ಆಲ್ಮೋಸ್ಟ್ ಆಲ್ ಸ್ವಾವಲಂಬಿ ಆಗುವಷ್ಟು, ಆತ್ಮನಿರ್ಭರ ಭಾರತ್, ಸೊ ಮೇಡ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಮೇಲೆ ಎಲ್ಲ ವಸ್ತುಗಳನ್ನು ಮತ್ತು ಸೇವೆಗಳನ್ನು ಆದಷ್ಟು ನಾವು ಭಾರತದಲ್ಲಿ ಉತ್ಪಾದನೆ ಮಾಡಬಲ್ಲೆವು ಅನ್ನೋ ಒಂದು ಆತ್ಮವಿಶ್ವಾಸನ ಇವತ್ತು ತಲುಪಿದ್ದೇವೆ. ಓಕೆ, ಸೊ ಇದು ಯಾವ ಹೇಗೆ ಸಾಧ್ಯ ಆಯಿತು ಅಂದರೆ, ಸೊ ಅವತ್ತು ನಿರ್ಧರಿಸಿದಂತಹ ಗುರಿಗಳ ಆಧಾರದ ಮೇಲೆ ಇವತ್ತು ನಾವು ಈ ಪಯಣವನ್ನು ಸಾಗಿಸಿ ಬಂದಿದ್ದೀವಿ. ಓಕೆ, ದೆನ್ ಡಿಟರ್ಮಿನೇಷನ್ ಆಫ್ ಪಾಲಿಸಿ ಆಪ್ಷನ್ಸ್.
ಖಂಡಿತ ಸೊ ಯಾವುದೇ ಒಂದು ನೀತಿಯನ್ನ ಜಾರಿ ರಚನೆ ಮಾಡಬೇಕಾದ್ರೆ ಅಲ್ಲಿ ಖಂಡಿತವಾಗಿ ಒಂದೇ ಆಯ್ಕೆಯನ್ನು ಇಟ್ಕೊಳ್ಳಲ್ಲ ಈಗ ನಾವೇ ಎಲ್ಲ ಹೋಗಬೇಕಾದ್ರೆ ಒಂದು ಒಂದು ಆಯ್ಕೆ ಇಟ್ಕೊಳ್ಳೋದಿಲ್ಲ ಸೊ ಎಲ್ಲ ಒಂದು ಪ್ರಯಾಣ ಮಾಡಿ ಹೋಗಬೇಕಾಯ್ತಪ್ಪ ಸೊ ಕಾರಲ್ಲಿ ಹೊರಟಿದ್ವಿ ಸೊ ಒಂದು ವೇಳೆ ಕಾರ್ ಕೈ ಕೊಟ್ರೆ ತುಂಬಾ ಪ್ರಮುಖವಾದಂತ ಕೆಲಸಕ್ಕೆ ಹೊರಟಾಗ ಸೊ ಕಾರ್ ಕೈ ಕೊಟ್ರೆ ಆಲ್ಟರ್ನೇಟಿವ್ ಇಟ್ಕೊಳ್ತೀವಿ ನಾವು ಬೈಕ್ ಮೇಲೆ ಹೋಗೋದಾ ಅಥವಾ ಬಸ್ಸಿಗೆ ಹೋಗೋದಾ ಎಕ್ಸಾಮ್ ಡ್ಯೂಟಿಗೆ ಹೊರಟಿದ್ವಿ ಸೊ ಎಕ್ಸಾಮ್ ಬರೆಯೋದಕ್ಕೆ ಹೊರಟಿದ್ವಿ ಸೊ ಎಕ್ಸಾಮ್ ಗಿಂತ ಮುಂಚೆ ಬೇಗ ಹೋಗಿ ತಲುಪ್ತೀವಿ ಸೊ ಬೇಗ ಒಂದು ವೇಳೆ ಬಸ್ ಸಿಗಲಿಲ್ವಾ ನೆಕ್ಸ್ಟ್ ಏನಾದರೂ ಆಟೋ ಸೌಲಭ್ಯ ಇದೆಯಾ ಬೇರೆ ಇದೆಯಾ ಸೊ ಈ ರೀತಿ ಮೂರು ನಾಲ್ಕು ಪರ್ಯಾಯ ಆಯ್ಕೆಗಳನ್ನು ಇಟ್ಕೊಂಡಿರ್ತೀವಿ ನಾವು ಹಾಗೆ ಸೊ ಫಾರಿನ್ ಪಾಲಿಸಿ ಅನ್ನೋದು ತುಂಬಾ ಪ್ರಮುಖವಾದ ವಿಷಯ ಆಗಿರೋದ್ರಿಂದ ಇಲ್ಲಿ ಯಾವುದೇ ಒಂದು ಆಯ್ಕೆಯನ್ನು ಇಟ್ಕೊಂಡ್ರೆ ಸಾಕಾಗೋದಿಲ್ಲ ಯಾಕೆಂದ್ರೆ ಸೊ ಅಲ್ಲಿ ಪ್ರತಿಯೊಂದು ರಾಷ್ಟ್ರ ತನ್ನ ಹಿತಾಸಕ್ತಿಯನ್ನು ಈಡೇರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರತ್ತೆ ಅಂತ ಸಂದರ್ಭದಲ್ಲಿ ನಾವು ಒಂದೇ ಆಯ್ಕೆ ತೆಗೆದುಕೊಂಡು ಎಸ್ ನೀವು ಇದನ್ನು ಒಪ್ಕೊಳ್ಬೇಕು ಅಂತ ಹೇಳಿ ಬೇರೆ ರಾಷ್ಟ್ರಕ್ಕೆ ಹೇಳಿದ್ರೆ ಅಲ್ಲಿ ಖಂಡಿತ ಆಗೋದಿಲ್ಲ ನಾವು ಮೂರ್ನಾಲ್ಕು ಅಷ್ಟೇ ಅಲ್ಲ ಬಹಳಷ್ಟು ಆಯ್ಕೆಗಳನ್ನು ಎಸ್ ಒಂದು ಆಯ್ಕೆ ಅಲ್ಲಿ ಹೊಂದಾಣಿಕೆ ಆಗಲಿಲ್ಲ ನೆಕ್ಸ್ಟ್ ನಾವು ಇನ್ನೊಂದು ಆಯ್ಕೆಯನ್ನು ಇಡಬೇಕು ಸೊ ಈ ರೀತಿ ಬಹಳಷ್ಟು ಆಯ್ಕೆಗಳನ್ನು ನಾವು ವಿಶ್ಲೇಷಣೆ ಮಾಡಿ ಅಲ್ಲಿ ಕಾಯ್ದಿರಿಸಬೇಕಾಗತ್ತೆ ಓಕೆ ದೆನ್ ಫಾರ್ಮಲ್ ಡಿಸಿಷನ್ ಮೇಕಿಂಗ್ ಆ್ಯಕ್ಷನ್ ಸೊ ಅದರಲ್ಲಿ ಉತ್ತಮ ಆಯ್ಕೆ ಈಗ ಬಹಳಷ್ಟು ಆಯ್ಕೆಗಳು ಅಂತ ಹೇಳಿದ್ವಿ ಉದಾಹರಣೆಗೆ ಯಾವ ರಾಷ್ಟ್ರಗಳ ಜೊತೆಗೆ ವ್ಯಾಪಾರ ಸಂಬಂಧವನ್ನು ವಿಶೇಷವಾಗಿ ಕೆಲವು ನಿರ್ದಿಷ್ಟ ಸರಕು ಮತ್ತು ಸೇವೆಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವು ನಿರ್ದಿಷ್ಟ ಸರಕು ಸೇವೆಗಳ ಆಮದು ಮತ್ತು ರಫ್ತುಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರಾಷ್ಟ್ರಗಳ ಜೊತೆಗೆ ಸಂಬಂಧವನ್ನು ಬೆಳೆಸಬೇಕು ಯಾವ ರಾಷ್ಟ್ರಗಳಿಗೆ ನಮ್ಮ ಸರಕುಗಳನ್ನು ಕಳಿಸಿಕೊಡಬೇಕು ಯಾವ ರಾಷ್ಟ್ರಗಳಿಂದ ತರಿಸಿಕೊಳ್ಬೇಕು ಇಬ್ಬರ ನಡುವೆ ದ್ವಿಪಕ್ಷೀಯ ಒಪ್ಪಂದ ಮಾಡ್ಕೊಳ್ಬೇಕಾ ಅಥವಾ ತ್ರಿಪಕ್ಷೀಯ ಒಪ್ಪಂದ ಮಾಡ್ಕೊಳ್ಬೇಕಾ ಅಥವಾ ಬಹುಪಕ್ಷೀಯ ಒಪ್ಪಂದ ಮಾಡ್ಕೊಳ್ಬೇಕಾ ಎಷ್ಟು ರಾಷ್ಟ್ರಗಳ ಜೊತೆಗೆ ಒಪ್ಪಂದವನ್ನು ಮಾಡ್ಕೊಳ್ಬೇಕು ಆ ವಿಷಯದ ಸಲುವಾಗಿ ಸೊ ಈ ರೀತಿ ಬಹು ಆಯ್ಕೆಗಳು ಎಟ್ ಎ ಟೈಮ್ ಎಷ್ಟು ವರ್ಷಗಳ ಒಪ್ಪಂದ ಮಾಡ್ಕೊಳ್ಬೇಕು 10 ವರ್ಷನ 20 ವರ್ಷನ 30 ವರ್ಷನ 15 ವರ್ಷನ ಸೊ ಈ ರೀತಿ ಸೊ ಪ್ರತಿಯೊಂದು ವಿಷಯಕ್ಕೂ ಕೂಡ ಸಾಕಷ್ಟು ಆಯ್ಕೆಗಳು ಇರ್ತವೆ ಅಲ್ಲಿ ಸೊ ಅಂತಹ ಆಯ್ಕೆಗಳಲ್ಲಿ ನಾಲ್ಕನೇ ಸ್ಟೆಪ್ ಏನು ಹೇಳಿ ಮೂರನೇ ಹಂತದಲ್ಲಿ ಎಲ್ಲ ಆಯ್ಕೆಗಳನ್ನು ಬೆಸ್ಟ್ ಚಾಯ್ಸಸ್ಸನ್ನು ಎಲ್ಲ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳೋದು ಅದರಲ್ಲಿ ಅತ್ಯುತ್ತಮ ಆಯ್ಕೆಯನ್ನು ಔಪಚಾರಿಕವಾಗಿ ಎತ್ತಿಕೊಳ್ಳೋದು ಸೆಲೆಕ್ಟ್ ಮಾಡೋದು ಯಾವುದು ನಾಲ್ಕನೆಯ ಹಂತ ದೆನ್ ಫಿಫ್ತ್ ಸ್ಟೇಜ್ ಈಸ್ ದ ಇಂಪ್ಲಿಮೆಂಟೇಷನ್ ಆಫ್ ದಟ್ ಚೂಸನ್ ಪಾಲಿಸಿ ಆಪ್ಷನ್ ಸೊ ಏನು ಅತ್ಯುತ್ತಮ ಆಯ್ಕೆ ಅಂತ ಆರಿಸಿಕೊಂಡಿರ್ತೀವಿ ನೋಡಿ ಅದನ್ನು ಅಧಿಕೃತವಾಗಿ ಏನು ಮಾಡೋದು ಅನುಷ್ಠಾನಗೊಳಿಸುವುದು ಐದನೇ ಹಂತ ಸೊ ಇಷ್ಟು ವಿದೇಶಾಂಗ ನೀತಿಯ ರಚನೆಯ ಹಂತಗಳು ಅಂತ ಕರಿತೀವಿ ಓಕೆ ದೆನ್ ಆ ಅನುಷ್ಠಾನದ ಮೌಲ್ಯಮಾಪನ ಆಗುತ್ತೆ ಮೌಲ್ಯಮಾಪನದಲ್ಲಿ ಏನೇನು ಫೀಡ್ಬ್ಯಾಕ್ ತೆಗೆದುಕೊಳ್ತೀವಿ ಮೌಲ್ಯಮಾಪನದಲ್ಲಿ ಅದು ನಾವು ಏನು ಆಯ್ಕೆ ಮಾಡಿಕೊಂಡಂತಹ ಬೆಸ್ಟ್ ಚಾಯ್ಸ್ ಅಂತ ಕರಿತೀವಿ ಅದು ಸಂಪೂರ್ಣವಾಗಿ ಯಶಸ್ಸನ್ನು ಹೊಂದುತ್ತಾ ಅಥವಾ ಏನಾದರೂ ಅದರಲ್ಲಿ ದೋಷಗಳು ಕೊರತೆಗಳು ಕಂಡು ಬಂದು ಆ ಕೊರತೆಗಳು ಏನೇನು ಮತ್ತೆ ಅದರ ನೆಕ್ಸ್ಟ್ ಹಂತದಲ್ಲಿ ಏನು ಮಾಡೋದು ಸುಧಾರಿಸಿ ಮತ್ತೆ ಸೇಮ್ ಪ್ರೊಸೀಜರ್ ಅಗೇನ್ ಮತ್ತೆ ಮೊದಲಿಂದ ಬರುವುದು ಸೊ ಈ ರೀತಿಯ ಒಂದು 5 ಹಂತಗಳನ್ನು ನಾವು ವಿದೇಶಾಂಗ ನೀತಿ ರಚನೆಯಲ್ಲಿ ನೋಡ್ತೇವೆ ದೆನ್ ವಾಟ್ ಆರ್ ದ ಏಜೆನ್ಸೀಸ್ ಇನ್ವಾಲ್ವ್ಡ್ ಇನ್ ಫಾರಿನ್ ಫಾರ್ಮುಲೇಟಿಂಗ್ ದ ಫಾರಿನ್ ಪಾಲಿಸಿ ಸೊ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಏನು ವಿದೇಶಾಂಗ ನೀತಿ ಅಂತ ಕರಿತೀವಿ ಸೊ ಇದರ ಒಂದು ರಚನೆಯಲ್ಲಿ ಪಾಲ್ಗೊಳ್ತಕ್ಕಂತಹ ಏಜೆನ್ಸಿಗಳು ಯಾವುವು ಅದನ್ನು ಕೂಡ ನಾವು ಅಧ್ಯಯನ ಮಾಡಬೇಕಾಗುತ್ತೆ ಇಲ್ಲಿ ಮುಖ್ಯವಾಗಿ ಸೊ ಹಿಯರ್ ದ ಫಸ್ಟ್ ಏಜೆನ್ಸಿ ಇಸ್ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ರಾಜಕೀಯ ಕಾರ್ಯಾಂಗ ಖಂಡಿತ ಇದು ಬಹಳ ಪ್ರಮುಖವಾದದ್ದು ಯಾಕೆಂದ್ರೆ ಅಂತಾರಾಷ್ಟ್ರೀಯ ಸಂಬಂಧ ಅಂದ್ರೆ ನಾವು ಅದರ ಅರ್ಥವನ್ನು ಎಲ್ಲಿಂದ ಶುರು ಮಾಡಿದ್ವಿ ಅಂದ್ರೆ ಸೊ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆರ್ ದ ಅಫಿಷಿಯಲ್ ರಿಲೇಷನ್ಸ್ ಬಿಟ್ವೀನ್ ದ ಪೊಲಿಟಿಕಲ್ ಲೀಡರ್ಸ್ ಆಫ್ ದ ನೇಷನ್ಸ್ ಅಂತ ಹೇಳಿ ಸೊ ರಾಷ್ಟ್ರಗಳ ರಾಜಕೀಯ ನಾಯಕರುಗಳ ನಡುವಿನ ಅಧಿಕೃತ ಸಂಬಂಧಗಳೇ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಹೇಳಿ ವ್ಯಾಖ್ಯಾನಿಸಿದ್ವಿ ಸೊ ಹೀಗಾಗಿ ಸೊ ಮತ್ತೆ ಇನ್ನೊಂದು ಹೇಳಿದ್ವಿ ನೇಷನ್ಸ್ ಆರ್ ದ ಬೇಸಿಕ್ ಆಕ್ಟರ್ಸ್ ಆಫ್ ದ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ಹೇಳಿ ರಾಜ್ಯ ಅಥವಾ ರಾಷ್ಟ್ರ ಅದು ರಾಜಕೀಯ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಮೂಲ ಏನು ಘಟಕ ಆಗಿ ಕೆಲಸವನ್ನು ಮಾಡುತ್ತೆ ಹೀಗಾಗಿ ಸೊ ರಾಜಕೀಯ ಕಾರ್ಯಾಂಗ ಪ್ರತಿಯೊಂದು ರಾಷ್ಟ್ರದಲ್ಲೂ ಕೂಡ ರಾಜಕೀಯ ಕಾರ್ಯಾಂಗ ರಾಷ್ಟ್ರದ ಮುಖ್ಯಸ್ಥರ ರಾಷ್ಟ್ರದ ಕೇಂದ್ರ ಸ್ಥಾನದಲ್ಲಿರತಕ್ಕಂತಹ ರಾಜಕೀಯ ಕಾರ್ಯಾಂಗ ಆ ರಾಷ್ಟ್ರದ ವಿದೇಶಾಂಗ ನೀತಿ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಮೆರಿಕದಲ್ಲಿ ಅಮೆರಿಕದ ಅಧ್ಯಕ್ಷ ರಷ್ಯಾದಲ್ಲಿ ರಷ್ಯಾದ ಅಧ್ಯಕ್ಷ ಸೊ ಭಾರತದಲ್ಲಿ ಸೊ ನಾವು ನಾಮ ಮಾತ್ರ ಎಲ್ಲ ಹೆಸರಿಗೆ ನಡೆಯೋದು ರಾಷ್ಟ್ರಪತಿಯವರ ಹೆಸರಿನಲ್ಲಿ ಆದರೆ ನೈಜವಾಗಿ ವಿದೇಶಾಂಗ ನೀತಿ ರಚನೆಯಲ್ಲಿ ಭಾಗವಹಿಸುವುದು ಪ್ರಧಾನಿ ಮತ್ತು ಮಂತ್ರಿಮಂಡಲ
ಸೊ ಈ ರೀತಿ ಪ್ರತಿಯೊಂದು ರಾಷ್ಟ್ರದ ರಾಜಕೀಯ ಕಾರ್ಯಾಂಗ ಏನು ಮಾಡುತ್ತೆ ಅದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ವಿದೇಶಾಂಗ ನೀತಿ ರಚನೆಯಲ್ಲಿ. ದೆನ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಖಂಡಿತ. ಸೊ ಇಲ್ಲಿ ಕೂಡ ಕಾರ್ಯಾಂಗ ಒಂದೇ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ. ಅಲ್ಲಿ ಶಾಸಕಾಂಗ, ಶಾಸಕಾಂಗ ಯಾಕೆ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಅಂದರೆ ಶಾಸಕಾಂಗ ಜನರ ಜನರನ್ನು ಪ್ರತಿನಿಧಿಸ್ತಕ್ಕಂತಹ ಸಂಸ್ಥೆ. ಸೊ ಅಮೆರಿಕದಲ್ಲಿ ಸೆನೆಟ್ ಆಗಿರ್ಬೋದು, ಭಾರತದಲ್ಲಿ ಲೋಕಸಭೆ ಆಗಿರ್ಬೋದು, ರಾಜ್ಯಸಭೆ ಆಗಿರ್ಬೋದು, ಈ ರೀತಿ ಲೆಜಿಸ್ಲೇಟಿವ್ ಅಸೆಂಬ್ಲಿಗಳು ಏನು ಮಾಡ್ತವೆ ಅವು ಕೂಡ ಆ ವಿದೇಶಾಂಗ ನೀತಿಗೆ ತಮ್ಮ ಅನುಮೋದನೆಯನ್ನು ನೀಡಬೇಕಾಗತ್ತೆ. ಆ ಮೂಲಕ ಈ ಶಾಸಕಾಂಗ ಸಂಸ್ಥೆಗಳು ಕೂಡ ವಿದೇಶಾಂಗ ನೀತಿ ರಚನೆಯಲ್ಲಿ ಪಾಲ್ಗೊಳ್ತವೆ. ದೆನ್ ಸಿವಿಲ್ ಸರ್ವಿಸಸ್, ನಾಗರಿಕ ಸೇವೆಗಳು, ಇವು ಹೇಗೆ ಆಕ್ಚುಲಿ ವಿದೇಶಾಂಗ ನೀತಿ ರಚನೆಯಲ್ಲಿ, ಜಾರಿಯಲ್ಲಿ ಮತ್ತು ಅದರ ಮೌಲ್ಯಮಾಪನದಲ್ಲಿ ಅತೀ ಮಹತ್ವದ ಪಾತ್ರ ವಹಿಸ್ತಕ್ಕಂತಹ ಏಜೆನ್ಸೀಸ್ ಅಂದರೆ ದೇ ಆರ್ ದ ಸಿವಿಲ್ ಸರ್ವಿಸಸ್. ಸೊ ನಾಗರಿಕ ಸೇವೆಗಳು ದೀರ್ಘಕಾಲಿಕ, ನಾವು ಏನು ಸಿವಿಲ್ ಸರ್ವೆಂಟ್ಸ್ ಅಂತ ಕರಿತೀವಿ, ಐ ಎ ಎಸ್, ಐ ಎಫ್ ಎಸ್, ಐ ಪಿ ಎಸ್ ಆಫೀಸರ್ಸ್ ಅಂತ ಏನು ಕರಿತೀವಿ, ಸೊ ಅವರೆಲ್ಲ ಸೆಕ್ರೆಟ್ರಿಯೇಟ್ ಇಟ್ಕೊಂಡು ಎಲ್ಲ ಇಲಾಖೆಗಳು, ವಿದೇಶಾಂಗ ನೀತಿ, ವಿದೇಶಾಂಗ ಇಲಾಖೆ ಆಗಿರ್ಬೋದು, ಡಿಫೆನ್ಸ್ ಇಲಾಖೆ ಆಗಿರ್ಬೋದು, ರಕ್ಷಣಾ ಇಲಾಖೆ, ಸೊ ಈ ರೀತಿ ಪ್ರತಿಯೊಂದು ಇಲಾಖೆಯಲ್ಲಿ ಈ ಒಂದು ನಾಗರಿಕ ಸೇವಾ ಸಿಬ್ಬಂದಿಗಳು ಸುದೀರ್ಘವಾದಂತಹ ಸೇವಾ ಅವಧಿಯನ್ನು, ಖಾಯಂ ಸೇವಾ ಅವಧಿಯನ್ನು, ಸೊ ಪ್ರಸ್ತುತ ಸೊ ಒಂದ್ಸರಿ ಅವರು ನೇಮಕ ಆದರೆ ಅವರಿಗೆ 60 ವರ್ಷ ಆಗುವವರೆಗೂ ಏನಿದೆ ಸೇವಾ ಅವಧಿ ಇರೋದ್ರಿಂದ ಅವರಿಗೆ ಆ ವಿಷಯದಲ್ಲಿ ಸಾಕಷ್ಟು ಜ್ಞಾನ ಇರುತ್ತೆ, ಅನುಭವ ಇರುತ್ತೆ. ಒಂದು ಮೊದಲನೇದು ಆ ಹುದ್ದೆಗೆ ಬರಬೇಕಾದ್ರೆ ಹುದ್ದೆಗೆ ಬೇಕಾದಂತಹ ಎಲ್ಲ ಅಂಶಗಳನ್ನು ಓದಿ ಪರೀಕ್ಷೆ, ಇಂಟರ್ವ್ಯೂ ಎಲ್ಲ ಆಧಾರದ ಮೇಲೆ ಅವರನ್ನು ಸೆಲೆಕ್ಟ್ ಮಾಡಲಾಗಿರುತ್ತೆ. ಹೀಗಾಗಿ ಆ ವಿಷಯದ ಪೂರ್ವ ಜ್ಞಾನ ಇರುತ್ತೆ. ಇನ್ನೊಂದು, ಆಡಳಿತದಲ್ಲಿ ಪ್ರತಿನಿತ್ಯ ಅವರು ಸಾಕಷ್ಟು ವಾಸ್ತವ ಅನುಭವಗಳನ್ನು ಪಡೆದಿರ್ತಾರೆ. ಸೊ ಹೀಗಾಗಿ ಯಾವ ರೀತಿ ನಿರ್ಧಾರಗಳನ್ನು, ನೀತಿಗಳನ್ನು ರಚನೆ ಮಾಡಿದರೆ ನಮ್ಮ ದೇಶಕ್ಕೆ ಅನುಕೂಲ ಆಗುತ್ತೆ ಅಂತ ಪ್ರತಿಯೊಂದು ರಾಷ್ಟ್ರದ ಸಿವಿಲ್ ಸರ್ವೆಂಟ್ಸ್ಗೆ ಗೊತ್ತಿರುತ್ತೆ. ದೇ ಆರ್ ಎಕ್ಸ್ಪರ್ಟ್ ಇನ್ ದ್ಯಾಟ್ ಸಬ್ಜೆಕ್ಟ್. ರಾಜಕೀಯ ನಾಯಕರಿಗೆ ಹೆಸರಿಗೆ ಅಧಿಕಾರ, ಏನು ನಿರ್ಣಯ ತೆಗೆದುಕೊಳ್ತಕ್ಕಂತಹ ಅಧಿಕಾರ ಇದ್ದರೂ ಸಹ ಅವರು 5 ವರ್ಷ ಇರ್ಬೋದು, ಅವರ ಅಧಿಕಾರಾವಧಿ 4 ವರ್ಷ ಇರ್ಬೋದು. ಟೋಟಲ್ ಆಗಿ ರಾಜಕೀಯ ನಾಯಕರ ಅಧಿಕಾರಾವಧಿ ತಾತ್ಕಾಲಿಕ, ಶಾಶ್ವತ ಅಲ್ಲ. ಜೊತೆಗೆ ಅವರಿಗೆ ನಿಗದಿಪಡಿಸಿದಂತಹ ವಿದ್ಯಾರ್ಹತೆ ಫಿಕ್ಸ್ ಇಲ್ಲ, ಅಂದರೆ ಇಷ್ಟು ವಿದ್ಯಾರ್ಹತೆ ಆಗಲೇಬೇಕು ಅಂತ ಏನಿರೋದಿಲ್ಲ. ಸೊ ಈ ವಿದೇಶಾಂಗ ನೀತಿ ವಿಷಯದಲ್ಲಿ ಅವರು ದೇ ಮೇ ನಾಟ್ ಬಿ ಎಕ್ಸ್ಪರ್ಟ್ಸ್, ಯಾರು ಪೊಲಿಟಿಕಲ್ ಲೀಡರ್ಸ್. ಸೊ ಅಂಥ ಸಂದರ್ಭದಲ್ಲಿ ಆ ಪೊಲಿಟಿಕಲ್ ಲೀಡರ್ಸ್ಗೂ ಕೂಡ ಗೈಡ್ ಮಾಡಿ, ಪರದೆ ಹಿಂದೆ ಅವರಿಗೆಲ್ಲ ಮಾರ್ಗದರ್ಶನ ಮಾಡಿ, ವಾಸ್ತವ ಅವರಿಗೆ ಅರಿವಿಗೆ ತಂದು, ದೇಶಕ್ಕೆ ಒಳಿತಾಗ್ತಕ್ಕಂತಹ ಉತ್ತಮ ವಿದೇಶಾಂಗ ನೀತಿ ರಚನೆಯಲ್ಲಿ ನೈಜ ಪಾತ್ರ ವಹಿಸ್ತಕ್ಕಂತಹ ಸಿಬ್ಬಂದಿಗಳು ಅಂದರೆ ದೇ ಆರ್ ದಿ ಸಿವಿಲ್ ಸರ್ವೆಂಟ್ಸ್, ನಾಗರಿಕ ಸೇವಾ ಸಿಬ್ಬಂದಿಗಳು. ಸೊ ಇವರ ಪಾತ್ರ ತುಂಬ ಪ್ರಮುಖವಾಗಿದೆ. ದೆನ್ ದ ಫೋರ್ತ್ ಏಜೆನ್ಸೀಸ್, ಅನ್ಅಫಿಷಿಯಲ್ ಏಜೆನ್ಸೀಸ್ ಅಂತ ಕರಿತೀವಿ. ಅನ್ಅಫಿಷಿಯಲ್ ಏಜೆನ್ಸೀಸ್ ಅಂದರೆ, ಜೊತೆಗೆ ಇಲ್ಲಿ ಇನ್ನೊಂದು ಉದಾಹರಣೆ ಹೇಳಬೇಕು, ನಾಗರಿಕ ಸೇವಾ ಒಳಗಳ ಜೊತೆಗೆ ಕೆಲವು ಏನು ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರು, ಆಮೇಲೆ ಈ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್, ದೆನ್ CIA, ಸೊ ಈ ರೀತಿಯ ಕೆಲವು ಸಂಸ್ಥೆಗಳು ಕೂಡ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ದೆನ್ ಅನ್ಅಫಿಷಿಯಲ್ ಏಜೆನ್ಸೀಸ್, ಅಧಿಕೃತ ಏಜೆನ್ಸಿಗಳಂದರೆ ಇವು ವಿದೇಶಾಂಗ ನೀತಿ ರಚನೆಯಲ್ಲಿ ಪರೋಕ್ಷ ಪ್ರಭಾವವನ್ನು ಬೀರ್ತವೆ. ಉದಾಹರಣೆಗೆ ಪ್ರೆಷರ್ ಗ್ರೂಪ್ಸ್, ಸೊ ಒತ್ತಡ ಗುಂಪುಗಳು ಅಂತ ಕರಿತೀವಿ. ದೆನ್ ಈ ಚೇಂಬರ್ ಆಫ್ ಕಾಮರ್ಸ್ ಅಂತ ಕರಿತೀವಿ. ಸೊ ಒಂದು ರಾಷ್ಟ್ರ ಯಾವ ಸರಕು ಸೇವೆಗಳನ್ನು ಆಮದು ಮಾಡಿಕೊಳ್ಬೇಕು, ಯಾವ ಸರಕು ಸೇವೆಗಳನ್ನು ರಫ್ತು ಮಾಡಿಕೊಳ್ಬೇಕು, ಆಮದು ಮಾಡಿಕೊಳ್ಬೇಕು, ಈ ತರಹದ ವಿಷಯಗಳ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಈ ಚೇಂಬರ್ ಆಫ್ ಕಾಮರ್ಸ್ ಅನ್ನೋದು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ದೆನ್ ಪ್ರೆಷರ್ ಗ್ರೂಪ್ಸ್, ಸೊ ಅದು ಉದ್ಯಮಿಗಳಿಂದ ಆಗಿರ್ಬೋದು, ರೈತರಿಂದ ಆಗಿರ್ಬೋದು, ಸೊ ಈ ರೀತಿ ಒತ್ತಡ ಗುಂಪುಗಳು ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತವೆ, ಪ್ರಭಾವವನ್ನು ಬೀರ್ತವೆ ವಿದೇಶಾಂಗ ನೀತಿ ರಚನೆಯಲ್ಲಿ. ದೆನ್ ಮಾಸ್ ಮೀಡಿಯಾ, ಸೊ ಇವತ್ತಿನ ಪ್ರತಿಯೊಂದು ವಿಷಯದಲ್ಲೂ ಕೂಡ ಮಾಸ್ ಮೀಡಿಯಾಗಳು ಯಾವ ರೀತಿ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದ್ದಾವೆ ಅಂತ ತಮಗೆ ಗೊತ್ತು. ದೆನ್ ಪಬ್ಲಿಕ್ ಒಪಿನಿಯನ್, ಇವೆಲ್ಲವನ್ನು ಕೂಡ ನಾವು ಅನ್ಅಫಿಷಿಯಲ್ ಏಜೆನ್ಸೀಸ್ ಅಂತ ಕರಿತೀವಿ. ಇವು ಕೂಡ ಒಂದು ದೇಶದ ವಿದೇಶಾಂಗ ನೀತಿ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಓಕೆ, ಸೊ ಇಷ್ಟು ಅಂಶಗಳನ್ನ ನಾವು ವಿದೇಶಾಂಗ ನೀತಿ ರಚನೆಯ ಅಡಿಯಲ್ಲಿ ಅಧ್ಯಯನ ಮಾಡಿದ್ವಿ. ಸೊ ಈ ಒಂದು ವಿಷಯಕ್ಕಾಗಿ ಯು ಕ್ಯಾನ್ ರೆಫರ್ ದೀಸ್ ಬುಕ್ಸ್. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಪೇಷಂಟ್ ಲಿಸ್ನಿಂಗ್.